ರಾಮನ ಮೂರ್ತಿ ತಯಾರಿಸಿದ ಬಂಡೆಯಲ್ಲೇ ಹನುಮನ ಮೂರ್ತಿಯನ್ನ ಕೆತ್ತನೆ ಮಾಡಲಾಗ್ತಾ ಇದೆ. ಅಯೋಧ್ಯೆಯ ರಾಮನ ಮೂರ್ತಿ ಕೆತ್ತಿದ ಬಂಡೆಯಿಂದಲೇ ಹನುಮನ ಮೂರ್ತಿಯನ್ನ ಸಹ ಕೆತ್ತನೆ ಮಾಡಲಾಗ್ತಾ ಇದೆ. ಹನುಮನ ಮೂರ್ತಿ ಕೆತ್ತಲು ಮುಂದಾಗಿದ್ದಾರೆ ಕೊಪ್ಪಳದ ಶಿಲ್ಪಿ ಪ್ರಕಾಶ್. ಅಯೋಧ್ಯೆಯ ರಾಮನ ಮೂರ್ತಿ ಕೆತ್ತಿದಂತಹ ಬಂಡೆಯಿಂದಲೇ ಈಗ ಹನುಮನ ಮೂರ್ತಿಯನ್ನ ಕೆತ್ತನೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಹನುಮನ ಮೂರ್ತಿಯನ್ನ ಕೆತ್ತಲು ಮುಂದಾಗಿದ್ದಾರೆ ಕೊಪ್ಪಳದ ಶಿಲ್ಪಿ ಪ್ರಕಾಶ್. ಅರುಣ್ ಯೋಗಿರಾಜ್ ಬಳಸಿದ ಬಂಡೆಯನ್ನೇ ಪ್ರಕಾಶ್ ಹನುಮನ ಮೂರ್ತಿಯನ್ನ ಕೆತ್ತನೆ ಮಾಡೋದಕ್ಕೆ ಬಳಸ್ತಿದ್ದಾರೆ. ರಾಮನ ಕೆತ್ತಿದ ಬಳಿಕ ಉಳಿದ ಬಂಡೆ ಹಾರೋಗೇರಿ ಬಳಿಯಿಂದ ಕೊಪ್ಪಳಕ್ಕೆ ಬರ್ತಾ ಇದೆ. ಅಂದಹಾಗೆ ರಾಮನ ಕೆತ್ತನೆಗೆ ಈ ಬಂಡೆಯನ್ನ ಬಳಸಲು ಸಲಹೆ ನೀಡಿದ್ದೆ ಇದೇ ಶಿಲ್ಪಿ ಪ್ರಕಾಶ್ ಅವರು. ಈಗ ಅದೇ ಬಂಡೆಯಲ್ಲಿ ಹನುಮನ ಮೂರ್ತಿಯನ್ನ ಕೆತ್ತನೆ ಮಾಡೋದಕ್ಕೆ ಈಗ ಸಿದ್ಧತೆಗಳು ಕೂಡ ನಡೆದಿರುವಂಥದ್ದು. ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡಲಾಗಿದೆ. ಅದೇ ಬಂಡೆಯಲ್ಲಿ ಈಗ ಹನುಮನ ಮೂರ್ತಿಯನ್ನ ಕೆತ್ತನೆ ಸಹ ಮಾಡಲಾಗುತ್ತೆ. ವಿಶೇಷವಾಗಿ ಮೂರ್ತಿಯನ್ನ ಕೆತ್ತನೆ ಮಾಡಿರುವಂತಹ ಅರುಣ್ ಯೋಗಿರಾಜ್ ಬಳಸಿರುವಂತಹ ಬಂಡೆಯನ್ನೇ ಈಗ ಪ್ರಕಾಶ್ ಅವರು ಕೂಡ ಬಳಕೆ ಮಾಡಿಕೊಳ್ತಿದ್ದಾರೆ ಹನುಮನ ಮೂರ್ತಿಯನ್ನ ಕೆತ್ತನೆ ಮಾಡೋದಕ್ಕೆ. ಈ ಬಗ್ಗೆ ಸ್ವತಃ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಪ್ರಕಾಶ್ ಶಿಲ್ಪಿ ಹನುಮನ ಮೂರ್ತಿಯನ್ನ ಕೆತ್ತನೆ ಮಾಡಲಿಕ್ಕೆ ಮುಂದಾಗಿರುವಂತವರು ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ನಮಸ್ತೆ ಸರ್. ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್. ಸರ್, ಈಗ ಹನುಮನ ಮೂರ್ತಿಯನ್ನ ತಾವು ಖುದ್ದಾಗಿ ಕೆತ್ತನೆ ಮಾಡ್ತಿದ್ದೀರಾ, ಎಷ್ಟು ಖುಷಿ ಕೊಡ್ತಾ ಇದೆ ಈ ಕೆಲಸ ನಿಮಗೆ? ಜೀವನದಲ್ಲಿ ಒಂದು ವಿಶೇಷವಾದ ಸಂಕಲ್ಪ. ಆ ಸಂಕಲ್ಪಕ್ಕೆ ಭಗವಂತ ಶ್ರೀರಾಮಚಂದ್ರನ ಅನುಗ್ರಹ, ಆಂಜನೇಯನ ಅನುಗ್ರಹವನ್ನೇ ಭಾವನೆ. ಯಾಕಂದ್ರೆ ನಿತ್ಯವೂ ಭಾವನೆ ಮೂರ್ತಿ ಸೇವೆ ಮಾಡ್ಬೇಕಂತ ಸಂಕಲ್ಪ ಮಾಡಿ ಕಳೆದ 13 ವರ್ಷಗಳಿಂದ ನಮ್ಮ ತಂದೆಯವರ ನೆನಪಿಗಾಗಿ ನಿತ್ಯ ಒಂದು ಆಂಜನೇಯ ಮೂರ್ತಿ ಪೂಜಾ ರೂಪದಲ್ಲಿ ಸೇವೆ ಸಲ್ಲಿಸ್ತಾ ಇದ್ರಿ. ಇವರೆಲ್ಲ ಒಟ್ಟಿಗೆ ಕೂಡಿಸಿ ನಮ್ಮ ತಂದೆಯವರ ಸ್ಮಾರಕದ ಹತ್ತಿರ ಸಹಸ್ರಾಂಜನೇಯ ದೇವಸ್ಥಾನ ಮಾಡೋದು ಸಂಕಲ್ಪ. ಇದು ಬಹಳ ನಮ್ಮ ಜೀವನದಲ್ಲಿ ಒಂದು ವಿಶೇಷವಾದ್ಯದ ವಿಶೇಷವಾದ ಕಡೆ ಅಂತ ಭಾವನೆಯನ್ನ ನಾವು ಖುಷಿಯಿಂದ ಇದ್ವಿ. ಸರಿ, ಎಲ್ಲೋ ಒಂದ್ ಕಡೆ ಅಂದ್ಕೊಂಡಿದ್ರ ಹನುಮನ ಮೂರ್ತಿಯನ್ನ ಕೆತ್ತನೆ ಮಾಡುವಂತಹ ಒಂದು ಅವಕಾಶ ನನಗೆ ಸಿಗುತ್ತೆ ಅಂತ ಹೇಳಿ? ಖಂಡಿತವಾಗಿಯೂ ಆ ಭಾವನೆ ನಮ್ಮಲ್ಲಿರಲಿಲ್ಲ. ಪ್ರತಿನಿತ್ಯ ಏನೋ ಸೇವಾ ಮಾಡ್ತಾ ಇದ್ದು ಯಾವುದೇ ಒಂದು ನಿರೀಕ್ಷೆ ಇಲ್ಲದೆ, ಯಾವುದೇ ಒಂದು ಅಪೇಕ್ಷೆ ಇಲ್ಲದೆ ಆ ಭಗವಂತನ ಸೇವೆ ಮಾಡುವ ಉದ್ದೇಶ ನಮ್ಮ ತಂದೆಯವರ ನೆನಪಿಗಾಗಿ. ಅವರು ಪ್ರಾಣದೇವರಿಂದ ತಮ್ಮ ಜೀವನ ಪರ್ಯಂತ ಒಂದು ಬಹಳ ನಿಷ್ಠೆಯಿಂದ ಅವ್ರ ಸೇವೆ ಸಲ್ಲಿಸ್ತಾ ಬಂದಿದ್ರು. ಅವರ ನೆನಪಿಗಾಗಿ ಕೊನೆ ಉಸಿರಿರುವವರೆಗೂ, ಈ ಜೋಳಿನಲ್ಲಿ ಶಕ್ತಿ ಇರುವವರೆಗೂ ದಿನ ಒಂದು ಆಂಜನೇಯ ಮೂರ್ತಿಯನ್ನು ಕೆತ್ತಿ ಪೂಜೆ ಸಲ್ಲಿಸಿದ ಮೇಲೆ ನಾನು ಊಟ ಉಪಚಾರ ಮಾಡ್ಬೇಕು ಅಂತ ಸಂಕಲ್ಪ ಮಾಡಿ ಕಳೆದ 13 ವರ್ಷಗಳಿಂದ ಈ ಸೇವೆ ಸಲ್ಲಿಸ್ತಾ ಬಂದಿದ್ದು. ಅದೇ ಪುಣ್ಯನೋ ಗೊತ್ತಿಲ್ಲ, ನಮ್ಮ ತಂದೆಯ ರಾಶಿವಾದ ಎಲ್ಲ ಗುರು ಹಿರಿಯ ರಾಶಿವಾದನ ಗೊತ್ತಿಲ್ಲ. ಯಾವ ಕಲ್ಲು ನನ್ನ ಫಸ್ಟ್ಗೆ ನಮ್ಮ ಉದ್ಯೋಗ ಮಾಡ್ತಾ ಇರೋದು ಶಿಲ್ಪಿ ಕೆಲಸ. ಕಲ್ಲು ಬೇಕು ಅಂತಂದ್ರೆ ಕಳೆದ ಡಿಸೆಂಬರ್ ನಲ್ಲಿ ಹೋದಾಗ ಒಂದು ಕಲ್ಲನ್ನು ನಿರೀಕ್ಷಣೆ ಮಾಡಿ ಅದ್ರ ಮೇಲೆ ಕೂತು ಕೆಲಸ ಚೆಕ್ ಮಾಡಿ ಎಲ್ಲ ಮಾಡಿ ಬಂದು ಯಾವ್ದೋ ಕಾರಣ ಅಂದ್ರೆ ಆ ಕಲ್ಲನ್ನು ತೆಗೆದುಕೊಳ್ಳುವಂತ ಒಂದು ಅವಕಾಶ ನಮಗೆ ಬರಲಿಲ್ಲ. ನಮ್ಮ ಅಳತೆಗೋ ಎದಕ್ಕೋ ಗೊತ್ತಿಲ್ಲ. ನಂತರ 15 ದಿವಸದ ನಂತರನೇ ಅದು ಅಯೋಧ್ಯೆಗೆ ಆಯ್ಕೆ ಆಗಿದ್ರೇನಪ್ಪ ಅಂದ್ರೆ ನಾವು ನಿತ್ಯದ ಸೇವೆ ಒಂದು ಕೆಲಸದ ನಿಮಿತ್ತ ಮೈಸೂರಿಗೆ ಹೋದಾಗ ಒಂದು ಆಂಜನೇಯ ಮೂರ್ತಿಯನ್ನು ಅಲ್ಲಿ ನಾವು ಪೂಜೆ ಒಂದು ನೆಪದಲ್ಲಿ ಯಾವ ವೈಯಕ್ತಿಕ ವ್ಯಕ್ತಿ ಮನೆಯಲ್ಲಾಗ್ಲಿ ಎಲ್ಲೇ ಆಗ್ಲಿ ಸೇವೆ ಮಾಡ್ತಾ ಇಲ್ಲ 13 ವರ್ಷಗಳಿಂದನು. ಅದು ಯಾಕೋ ಗೊತ್ತಿಲ್ಲ, ಅವತ್ತಿನ ದಿನ ಸ್ವಲ್ಪ ಮಧ್ಯ ಅಡವಿ ಒಳಗ ಕಣಿ ಇರೋದ್ರಿಂದ ಒಂದು ಸೇವೆ ಅಲ್ಲೇ ಮಾಡೋಕೆ ಸಂಕಲ್ಪ ಆಯ್ತು. ಯಾವ ಕಲ್ಲ ನಾವು ನೋಡಿದ್ದೀವೋ ಅದೇ ಕಲ್ಲು ಬಂದು ಕೂತ್ಕೊಂಡು ಒಂದು ಆಂಜನೇಯ ಮೂರ್ತಿ ನಿತ್ಯದ ಸೇವೆ ಅಂತ ಸಂಕಲ್ಪ ಮಾಡಿ ಪೂಜೆ ಮಾಡಿ ಆ ಮೂರ್ತಿ ಕೆಟ್ಟಿದ್ದನ್ನು ಅಲ್ಲೇ ಇಟ್ಟು ಪೂಜೆ ಮಾಡಿ ಈ ಕಡೆ ಹೊರಟು ಬಂದ್ವಿ. ನಂತರ ಅದೇ ಕಲ್ಲು 15 ದಿವಸದ ನಂತರ ಅಯೋಧ್ಯೆಗೆ ಸೆಲೆಕ್ಟ್ ಆಯ್ತು ಅಂದಾಗ ಇದು ನಮ್ಗೆ ಬಹಳ ಖುಷಿ ಸಂತೋಷ, ಜೀವನದಲ್ಲಿ ರೋಮಾಂಚ ಅನಿಸ್ತಾ ಇದೆ ಮೇಡಮ್. ಸರಿ, ಈಗ ಕೊಪ್ಪಳದ ಅಂಜನಾದ್ರಿಯೇ ಹನುಮನ ಜನ್ಮಸ್ಥಳ ಅಂತ ಹೇಳ್ತಾರೆ, ಅದರಲ್ಲೂ ಕೂಡ ನೀವು ಹನುಮನ ಮೂರ್ತಿಯನ್ನ ಕೆತ್ತನೆ ಮಾಡ್ತಿದ್ದೀರಾ, ನಮಗೂ ಕೂಡ ಬಹಳ ಖುಷಿ. ಈ ಕೆತ್ತನೆ ಮಾಡಿದ್ಮೇಲೆ ಈ ಮೂರ್ತಿಯನ್ನ ಎಲ್ಲಿ ಪ್ರತಿಷ್ಠಾಪನೆ ಮಾಡಲಾಗುತ್ತೆ ಸರ್? ಹೇಳಿದಲ್ಲ ಮೇಡಮ್, ನಮ್ಮ ತಂದೆಯವರು ಆಂಜನೇಯ ಪರಮ ಭಕ್ತರು. ಅವರು ಆಂಜನೇಯ ನೆಚ್ಚಿಕೊಂಡು ತಮ್ಮ ನಿತ್ಯ ಜೀವನ ಸಾಗಿಸ್ತಿರುವಾಗ ಎಷ್ಟೋ ಜನ ಕಷ್ಟ ಕಾಡ್ಪಡ್ನೆ ಅಂತೇಳಿ ಅವ್ರ ಹತ್ರ ಬಂದು ಹೇಳಿದಾಗ ಆ ಆಂಜನೇಯ ಸ್ವಾಮಿ ಹೆಸರಿನಲ್ಲಿ ಅವ್ರಿಗೆ ಸಲಹೆ ಸೂಚನೆ ಹೇಳ್ತಾ ಬಂದಿದ್ರು. ಅವರು 2006 ಡಿಸೆಂಬರ್ 22 ತಾವು ಭಗವಂತನಲ್ಲಿ ಲೀನವಾದ ನಂತರ ಜನರ ಅಪೇಕ್ಷೆ ಏನು ಅಂದ್ರೆ ಈ ಮನೆಯಲ್ಲಿ ಪುನಃ ನಮ್ಗೆ ಯಾವ್ದಾದ್ರು ಕಷ್ಟ ಅಂತ ಬಂದಾಗ ತಂದೆಯವ್ರ ಸ್ಥಾನದಲ್ಲಿ ಕೂತು ಯಾರಾದ್ರೂ ನಮಗೆ ಸಲಹೆ ಸೂಚನೆ ತಿಳಿಸಬೇಕು ಅಂತ ಅಪೇಕ್ಷೆ ಪಟ್ರು. ಅದಕ್ಕೆ ನಮಗೆ ಆಸಕ್ತಿ ಬರ್ಬೇಕಲ್ರಿ, ಅವ್ರು ಹುಟ್ಟಬೇಕಾದ್ರೆ ಆಸರ ಹುಟ್ಟಿದ್ರು ಏನು ಗೊತ್ತಿಲ್ಲ, ನಿಮ್ಮೆಲ್ಲರ ನಂಬಿಕೆ ಆತರ ಇತ್ತು ಗೊತ್ತಿಲ್ಲ. ನಂತರ ನಾವು ಆ ಸೇವೆ ಮಾಡ್ಬೇಕು ಆ ಸಂಕಲ್ಪದಿಂದ ಆಗುತ್ತಿಲ್ಲ ಗೊತ್ತಿಲ್ಲ ಅಂದ್ಮೇಲೆ ಆ ಭಗವಂತನ ಪ್ರೇರಣೆಯಿಂದ ನೀವೆಲ್ಲರೂ ಇಷ್ಟಪಡದಿತ್ತು ಅಂದ್ರೆ ಈ ನಾಲಿಗೆ ಹೇಳಿದ ಸತ್ಯ ಆಗಂಗಿತ್ತು, ನಿಮ್ಮೆಲ್ಲರ ಕಷ್ಟ ಕಾರ್ಪಟ್ಟೆಗಳಿಗೆ ಆ ಭಗವಂತ ಆಂಜನೇಯ ಅನುಗ್ರಹಿಸೋದು ಇತ್ತು ಅಂದ್ರೆ ಪೂಜೆ ಪುನಸ್ಕಾರ ಜಪ ತಪ ಮಾಡುವ ವಿಧಾನ ನನಗೆ ಗೊತ್ತಿಲ್ಲ. ನಾನು ಮಾಡೋ ಕಾಯಕನೇ ಶಿಲ್ಪಕಲೆ, ಅದರಲ್ಲೇ ಒಂದು ಆಂಜನೇಯ ಮೂರ್ತಿಯನ್ನು ಸಣ್ಣದು ದೊಡ್ಡದು ಗೊತ್ತಿಲ್ಲ.
ಪ್ರತಿದಿನ ಒಂದು ಗಂಟೆಯಿಂದ ಮೂರು ಗಂಟೆ ಒಳಗಾಗಿ ಭಗವಂತ ಸೇವೆಗೆ ಮೀಸಲು ಮಾಡಿಟ್ಟು ದಿನನಿತ್ಯ ಒಂದು ಕಲ್ಲಿನಲ್ಲಿ ಆಂಜನೇಯ ಮೂರ್ತಿ ಕೆತ್ತೋದನ್ನ ಸೇವೆಯನ್ನ ರೂಪದಲ್ಲಿ ಪ್ರಾರಂಭ ಮಾಡಿದ್ರು. ಅವರೆಲ್ಲ ಒಟ್ಟಿಗೆ ಈ ಹನುಮನ ಮೂರ್ತಿಯನ್ನ ಕೆತ್ತನೆ ಮಾಡೋದಕ್ಕೆ ಸುಮಾರು ಒಂದೆಷ್ಟು ಕಾಲಾವಕಾಶ ಹಿಡಿಯತ್ತೆ? ಮೇಡಮ್, ನನ್ನ ಜೀವನದಲ್ಲಿ ಒಂದು ಗಂಟೆಯಿಂದ ಮೂರು ಗಂಟೆವರೆಗೆ ಮಾತ್ರ ಭಗವಂತ ಸೇವೆಗಾಗಿ ಮೀಸಲು. ಯಾಕೆ ಈ ಸಂಕಲ್ಪ ಅಂದ್ರೆ, ನಂದು ಸಂಸಾರ ಇದೆ, ನಾ ಸಂಸಾರದಲ್ಲಿ ನಾನು ದುಡಿದು ನನ್ನ ಜೀವನ ಸಾಕ್ಷಿಕೊಂಡು ಹೋಗ್ಬೇಕಲ್ಲ, ಅಲ್ಲೇ ದೇವರ ಸೇವೆ ಅಂತ ಹೇಳ್ಬಿಟ್ಟು ನನ್ನ ಉದ್ಯೋಗಕ್ಕೆ ನಾನು ದ್ರೋಹ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಇದನ್ನ ಸೇವೆ ಅನ್ನೋದು ಅವ್ರ ಜನರ ನಂಬಿಕೆ. ಇಲ್ಲಿ ಬರುವಾಗ ಯಾರಾದ್ರು ಕಷ್ಟ ಅಂತ ಬಂದಾಗ ಅದನ್ನ ಸೂಚನೆ ಅಂತ ಸಲಹೆ ಕೊಟ್ಟು ಕೂಡ ಉದ್ದೇಶಿಸಿ ಅವರ ನಂಬಿಕೆಗೆ ಫಲ ಕೊಡುತ್ತೆ ಹೊರತಾಗಿ ಇದು ನಾವು ವ್ಯಕ್ತಿ ಹೇಳಿದಕ್ಕೆ ಫಲ ಕೊಡುದಂತ ಅವರು ತಿಳ್ಕೊಂಡಿಲ್ಲ, ನಾವು ತಿಳ್ಕೊಂಡಿಲ್ಲ. ಜನರು ಇಟ್ಟಂತ ನಂಬಿಕೆ ಭಗವಂತನ ಪ್ರೇರಣೆ. ಓಕೆ, ಧನ್ಯವಾದಗಳು ಸರ್, ನೀವು ಸೇಠಿನ ಜೊತೆ ಮಾತನಾಡಿದ್ದಕ್ಕೆ.